ನಮಸ್ತೆ ಸ್ನೇಹಿತರೆ ಕನ್ನಡ ಗೋಲ್ಡನ್ ಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ರಕ್ತಹೀನತೆ ಅನಿಮಿಯಾ ಇತ್ತೀಚಿನ ದಿನಗಳಲ್ಲಿ ಎಲ್ಲರಲ್ಲೂ ಕಂಡುಬರುತ್ತಿರುವ ಒಂದು ದೊಡ್ಡ ಸಮಸ್ಯೆಯಾಗಿದೆ ಮೊದಲೆಲ್ಲ ಈ ರಕ್ತಹೀನತೆಯು ವೃದ್ಧರಲ್ಲಿ ಕಂಡುಬರುತ್ತಿತ್ತು ದುರಾದೃಷ್ಟವೆಂದರೆ ಇತ್ತೀಚಿನ ದಿನಗಳಲ್ಲಿ ನವಯುವಕ ಯುವತಿಯರಲ್ಲೂ ಕೂಡ ಈ ಸಮಸ್ಯೆ ಕಂಡುಬರುತ್ತಿದೆ ರಕ್ತಹೀನತೆ ಎಂದರೆ ನಮ್ಮ ದೇಹದಲ್ಲಿರುವ ರಕ್ತದಲ್ಲಿರುವ ಹಿಮೋಗ್ಲೋಬಿನ್ ಅಂಶವು ಕಡಿಮೆಯಾಗುವುದು ಇತ್ತೀಚಿನ ದಿನಗಳಲ್ಲಿ ಎಲ್ಲರಲ್ಲೂ ಈ ರಕ್ತಹೀನತೆಯ ಸಮಸ್ಯೆ ಕಂಡುಬರುತ್ತಿದೆ ಕಾರಣ ನಮ್ಮ ಆಧುನಿಕ ಶೈಲಿಯ ಆಹಾರ ಪದ್ಧತಿ ಈ ರಕ್ತಹೀನತೆ ಸಮಸ್ಯೆಗೆ ಸುಲಭವಾದ ಪರಿಹಾರ ಹಾಗೂ ಮನೆಮದ್ದನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತೋರಿಸ್ಕೊಡ್ತೇವೆ ಬನ್ನಿ ನೋಡೋಣ ನಿಧಾನವಾಗಿ ಯೋಚಿಸಿ ನೀವು ಕೆಲವೊಮ್ಮೆ ಆಯಾಸಗೊಳ್ಳಲು ಕಾರಣಗಳು ಇಂತಿರಬಹುದು ನೀವು ಸಂಘ ಸಂಸ್ಥೆಗೆ ಹೋದಾಗ ಅಥವಾ ನೃತ್ಯ ಶಾಲೆಯಲ್ಲಿ ನೃತ್ಯ ಮಾಡಲು ಪ್ರಾರಂಭಿಸಿದಾಗ ಸ್ವಲ್ಪ ಸಮಯದ ನಂತರ ನಿಮಗೆ ತುಂಬ ದಣಿವಾದಂತೆ ಅನಿಸಿ ಮನೆಗೆಯೇ ಹೋಗಿಬಿಡೋಣ ಎಂದು ಭಾವಿಸಬಹುದು ನೃತ್ಯ ಚಾಲನೆಯಲ್ಲಿರುವಾಗ ಮತ್ತು ಮನೆಯ ಕೆಲಸ ಮುಂತಾದ ದೈಹಿಕ ಚಟುವಟಿಕೆಯಲ್ಲಿ ಭಾಗವಹಿಸುವಾಗ ತನಗೆ ಆಯಾಸಗೊಂಡಿದ್ದರೂ ಸಹ ಸರಿ ನಿಮ್ಮ ಕನಿಷ್ಠ ಚಟುವಟಿಕೆಯೊಂದಿಗೆ ತುಂಬ ದಣಿವಾದಂತೆ ಭಾಸವಾಗಬಹುದು ದೇಹದ ವಿವಿಧ ಅಂಗಾಂಗಗಳು ಮತ್ತು ಅಂಗಾಂಶಗಳು ರಕ್ತ ರಕ್ತ ಕಣಗಳಿಂದ ಮಾಡಲ್ಪಟ್ಟಿದೆ ಎಂದು ನಮಗೆ ತಿಳಿದಿದೆ ರಕ್ತವು ರಕ್ತ ಪರಿಚಲನಾ ವ್ಯವಸ್ಥೆಯ ಭಾಗವಾಗಿದ್ದು ಇದು ಅಪಧಮನಿಗಳು ಮತ್ತು ರಕ್ತನಾಳಗಳ ಮೂಲಕ ಹರಿಯುತ್ತದೆ ಅವುಗಳನ್ನು ಕಾರ್ಯಗತಗೊಳಿಸಲು ಎಲ್ಲ ಅಂಗಗಳಿಗೆ ಹೆಚ್ಚು ಅಗತ್ಯವಾದ ಆಮ್ಲಜನಕವನ್ನು ಹೊತ್ತೊಯ್ಯುತ್ತದೆ ದೇಹದಿಂದ ಕಾರ್ಬನ್ ಡೈಆಕ್ಸೈಡನ್ನು ತೆಗೆದುಹಾಕಲು ರಕ್ತ ಸಹ ಕಾರಣವಾಗಿದೆ ಆದ್ದರಿಂದ ರಕ್ತವು ಒಂದು ಜೀವಿಯ ಅತ್ಯಂತ ಪ್ರಮುಖ ಅಂಶವಾಗಿದೆ ರಕ್ತವು ಕೆಂಪು ರಕ್ತ ಕಣಗಳು ಬಿಳಿ ರಕ್ತ ಕಣಗಳು ಮತ್ತು ಪೇಟ್ಲೆಟ್ಗಳಿಂದ ಮಾಡಲ್ಪಟ್ಟಿದೆ ಕೆಂಪು ರಕ್ತ ಕಣಗಳು ಹಿಮೋಗ್ಲೋಬಿನ್ ಎಂದು ಕರೆಯಲಾಗುವ ಪ್ರೋಟೀನ್ ಅನ್ನು ಒಳಗೊಂಡಿರುತ್ತದೆ ಇದು ದೇಹದ ಕಾರ್ಬನ್ ಡೈಆಕ್ಸೈಡ್ ವಿಷವನ್ನು ಹೊರತಗೆಯಲು ಸಹಕಾರಿಯಾಗಿದೆ ನಿಮ್ಮ ರಕ್ತ ನಿರೋಧಕ ವ್ಯವಸ್ಥೆಯನ್ನು ನಿರ್ಮಿಸಲು ಮತ್ತು ನಿಮ್ಮ ದೇಹವನ್ನು ಕಾಯಿಲೆಗಳಿಂದ ರಕ್ಷಿಸಲು ಬಿಳಿ ರಕ್ತ ಕಣಗಳು ಸಹಾಯ ಮಾಡುತ್ತವೆ ಪೇಟ್ಲೆಟ್ಗಳು ರಕ್ತ ಹೆಪ್ಪುಗಟ್ಟುವ ಕ್ರಿಯೆಯಲ್ಲಿ ಸಹಾಯ ಮಾಡುತ್ತವೆ ಮತ್ತು ಹೆಚ್ಚಿನ ರಕ್ತಸ್ರಾವವನ್ನು ತಡೆಯುತ್ತವೆ ಈಗ ನಿಮ್ಮ ರಕ್ತವು ಸಾಕಷ್ಟು ಕೆಂಪು ರಕ್ತ ಕಣಗಳನ್ನು ಹೊಂದಿರದಿದ್ದಾಗ ಹಿಮೋಗ್ಲೋಬಿನ್ ಮಟ್ಟಗಳು ಇಳಿಮುಖವಾಗುತ್ತದೆ ಇದು ರಕ್ತಹೀನತೆ ಎಂಬ ಸ್ಥಿತಿಗೆ ಕಾರಣವಾಗುತ್ತದೆ ರಕ್ತಹೀನತೆ ಕಡಿಮೆ ಮಾಡಲು ಈ ನೈಸರ್ಗಿಕ ಪರಿಹಾರವು ಸರಿಯಾದ ಪ್ರಮಾಣದಲ್ಲಿ ನಿಯಮಿತವಾಗಿ ಬಳಸಿದಾಗ ಪರಿಣಾಮಕಾರಿಯಾಗಿ ಚೆನ್ನಾಗಿ ಕೆಲಸ ಮಾಡಬಹುದು ಈ ಪರಿಹಾರವನ್ನು ಸೇವಿಸುವುದರ ಜೊತೆಗೆ ಪಾಲಕ್ ಬೀಟ್ರೂಟ್ ಮಾಂಸ ಮುಂತಾದ ದೈನಂದಿನ ಆಹಾರ ಕ್ರಮಕ್ಕೆ ಕಬ್ಬಿಣದಾಂಶ ಭರಿತ ಆಹಾರಗಳನ್ನು ಸೇವಿಸುವ ಮೂಲಕವೂ ಸಹ ಗಮನಾರ್ಹವಾದ ಆಹಾರ ಬದಲಾವಣೆಗಳನ್ನು ಮಾಡಬೇಕಾಗುತ್ತದೆ ಅಲ್ಲದೆ ಆಹಾರವನ್ನು ಅಲ್ಯೂಮಿನಿಯಂ ಅಥವಾ ಸ್ಟೀಲ್ ಪಾತ್ರೆಗಳ ಬದಲಾಗಿ ಇತರ ಪಾತ್ರೆಗಳಲ್ಲಿ ಅಡುಗೆ ಮಾಡಿದಲ್ಲಿ ರಕ್ತಹೀನತೆ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಒಂದು ವೇಳೆ ನಿಮ್ಮ ಹಿಮೋಗ್ಲೋಬಿನ್ ಮಟ್ಟವು ತುಂಬ ಕಡಿಮೆ ಇದ್ದರೆ ನೀವು ತಕ್ಷಣ ವೈದ್ಯಕೀಯ ಸಹಾಯವನ್ನು ಪಡೆಯಬೇಕು ಮತ್ತು ನಿಮ್ಮ ವೈದ್ಯರು ನೀಡಿದ ಸಲಹೆ ಸಲಹೆಯನ್ನು ಅನುಸರಿಸಬೇಕು ಈ ಪರಿಹಾರವನ್ನು ಕೂಡ ನೀವು ತೆಗೆದುಕೊಳ್ಳಬಹುದು ದಾ ದಾಳಿಂಬೆ ಮತ್ತು ಎಳ್ಳಿನ ಬೀಜಗಳ ಸಂಯೋಜನೆಯ ಸೇವನೆಯು ಒಳ್ಳೆಯದು ಇದರಲ್ಲಿ ಕಬ್ಬಿಣದ ಅಂಶ ಮತ್ತು ಪ್ರೋಟೀನ್ ಅಂಶಗಳು ಸಮೃದ್ಧವಾಗಿದೆ ಇದು ದೇಹದಲ್ಲಿ ಆರೋಗ್ಯಕರ ಕೆಂಪು ರಕ್ತ ಕಣಗಳ ಉತ್ಪಾದನೆಯನ್ನು ಸುಧಾರಿಸುತ್ತದೆ ಹೀಗಾಗಿ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸುತ್ತದೆ ನಿಮ್ಮ ಹಿಮೋಗ್ಲೋಬಿನ್ ಮಟ್ಟವು ಸಾಮಾನ್ಯಕ್ಕೆ ಮರಳಿದಾಗ ರಕ್ತಹೀನತೆ ಇಲ್ಲವೆಂದು ಪರಿಗಣಿಸಲ್ಪಡುತ್ತದೆ ತಯಾರಿ ವಿಧಾನ ಸೂಚಿಸಿದ ಪ್ರಮಾಣದ ಎಳ್ಳಿನ ಬೀಜಗಳನ್ನು ದಾಳಿಂಬೆ ರಸದ ಜೊತೆಗೆ ಸೇರಿಸಿ ಮಿಶ್ರಣವನ್ನು ರೂಪಿಸಲು ಚೆನ್ನಾಗಿ ಬೆರೆಸಿ ಈ ಪಾನೀಯವನ್ನು ಸೇವಿಸಿ ಕನಿಷ್ಠ ಎರಡು ತಿಂಗಳು ಕಾಲ ಉಪಹಾರದ ನಂತರ ಪ್ರತಿದಿನ ಬೆಳಗ್ಗೆ ಸೇವಿಸಿ ಇದನ್ನು ನಿತ್ಯ ಸೇವಿಸುತ್ತಾ ಬಂದರೆ ಆದಷ್ಟು ಬೇಗ ನಿಮ್ಮ ರಕ್ತದಲ್ಲಿನ ಹಿಮೋಗ್ಲೋಬಿನ್ ಅಂಶವು ಹೆಚ್ಚಾಗುತ್ತದೆ ಈ ಮಾಹಿತಿಯನ್ನು ನಿಮ್ಮ ಹತ್ತಿರದವರಿಗೆ ಸ್ನೇಹಿತರಿಗೆ ಹಾಗೂ ಕುಟುಂಬದ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಂಚಿಕೊಳ್ಳುವುದರ ಮುಖಾಂತರ ಅವರಿಗೂ ಕೂಡ ಸಹಾಯ ಮಾಡಿ ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗೆ ನಮ್ಮ ಚಾನಲ್ ಕನ್ನಡ ಗೋಲ್ಡನ್ ಫ್ಯಾಕ್ಟ್ಸ್ ಕೆ ಜಿ ಎಫ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್ ಧನ್ಯವಾದಗಳು